ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಸಿ ಎಸ್ ಕೆ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೆ ಟೀಮ್ ಡೆವಿಡ್ ಅವರು ಸಿಂಗಾಪುರ ಆಟಗಾರ ಸ್ಥಾನ ಪಡೆಯೋದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಸಿಂಗಾಪುರ್ ಆಟಗಾರ ಟೀಮ್ ಡೆವಿಡ್ ಅವರು ನಿಮಗೆ ಬ್ಯಾಟಿಂಗ್ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ಬಟ್ ಬಾಲಿಂಗು ಕೂಡ ಇವರು ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ಯಾವ ಥರ ಬಾಲಿಂಗ್ ಮಾಡ್ತಾರೆ ಪ್ರತಿಯೊಂದು ಯಾರೋ ಒಂದು ಕ್ರಮಾಂಕದಲ್ಲಿ ಇವರು ಬ್ಯಾಟಿಂಗೇ ಬರ್ತಾರೆ ಯಾರೋ ಒಂದು ರಿಪ್ಲೇಸ್ಮೆಂಟ್ ಆಗಿ ಬರ್ತಾರೆ ಯಾರ ಬದಲಿಗೆ ಇವರು ಪ್ಲೇಯಿಂಗ್ ಎಲ್ನಲ್ಲಿ ಸ್ಥಾನ ಪಡೀತಾರೆ ಪ್ರತಿಯೊಂದು ಈ ಒಂದು ವೀಡೋದಲ್ಲಿ ತೊಗೊಂಬರೋಣ ವಿಡಿಯೋನ ಕೊಡಿದ್ದ ತನಕ ನೋಡಿ ಹಾಗೆ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕೋನಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋ ಮಟ್ಟೆ ನುಡಿಯ ಕೆಳಗೆ ನದಿಗೆ ಸೊಸ್ಕ್ರೂಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಶುರು ಮಾಡೋಣ ಎಸ್ ವಿರುದ್ಧ ಟಿಮ್ ಡೇವಿಡ್ ಅವರು ಡೆಬ್ಯೂ ಮಾಡುವ ಸಾಧ್ಯತೆ ಇದೆ ಐ ಪಿ ಎಲ್ ಕೆರಿಯರ್ ನಲ್ಲಿ ಟಿಮ್ ಡೇವಿಡ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಡೆಬ್ಯೂ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅದೇ ತರ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಐ ಪಿ ನ ಮೂವತ್ತೈದನೇ ಪಂದ್ಯ ಶಾರ್ಜಾ ಸ್ಟೇಡಿಯಂನಲ್ಲಿ ಸಿ ಎಸ್ ಕೆ ವಿರುದ್ಧ ನಮ್ಮ ಆರ್ ಸಿ ಬಿ ಮುಖಾಮುಖಿ ಆಗಲಿವೆ ಕಳೆದ ಐ ಪಿ ಎಲ್ನಲ್ಲಿ ರವೀಂದ್ರ ಜಡೇಜಾ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನಮ್ಮ ಬ್ಯಾಟ್ಸ್ಮನ್ಸ್ಗಳಿಗೆ ತುಂಬಾನೇ ಕಾಟವನ್ನು ನೀಡಿದರು ಹೀಗಾಗಿ ಸಿ ಎಸ್ ಕೆ ಅಲ್ಲೂ ಕೂಡ ತುಂಬಾ ರೈಟ್ ಇರೋದ್ರಿಂದ ಶಹಬಾಜ್ ಅಹಮದ್ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತಲೇ ಹೇಳ್ಬೋದು ಆರ್ಥೋಡಾಕ್ಸ್ ಬೌಲರ್ ಅವರು ಸ್ಥಾನವನ್ನು ಪಡೀತಾರೆ ಅದೇ ಥರ ಹಸರಂಗಾಗಿ ರೆಸ್ಟ್ ಕೊಟ್ಟು ಟಿಮ್ ಡೇವಿಡ್ ಅವರು ಬರುವುದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಯಾಕೆಂದರೆ ಒನ್ ಏಯ್ಟಿ ಫೈವ್ ಟ್ರೈಗರ್ನಲ್ಲಿ ಟೀಮ್ ಡೇವಿಡ್ ಅವರು ಬ್ಯಾಟಿಂಗ್ ಮಾಡ್ತಾರೆ ಕೆರೆಬಿಯನ್ ಲೀಗ್ನಲ್ಲಿ ಆಗಿರ್ಬೋದು ಬೇರೆ ಬೇರೆ ಫಾರಿನ್ ಲೀಗ್ನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸನ್ನು ಸಿಂಗಾಪುರ್ ಆಟಗಾರ ಟೀಮ್ ಡೇವಿಡ್ ಅವರು ಮಾಡಿ ತೋರಿಸಿದ್ದಾರೆ ಹಾಗೆಯೇ ಆ ಬ್ರೇಕ್ ಕೂಡ ಮಾಡ್ತಾರೆ ಪಾರ್ಟ್ ಟೈಮ್ ಬಾಲರ್ ಅಂತಲೇ ಹೇಳ್ಬೋದು ಬಟ್ ಆಗಾಗ ಹಾಫ್ ಬ್ರೇಕ್ ಬಾಲಿಂಗ್ ಚೆನ್ನಾಗಿ ಕೂಡ ಮಾಡ್ತಾರೆ ನಮಗೆ ಇನ್ನೊಂದು ಹಾನಿ ಬಲ ಬಂದಂಗೆ ಆಗುತ್ತದೆ ಹೀಗಾಗಿ ಸಿ ಎಸ್ ಕೆ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೆ ಟೀಮ್ ಡೇವಿಡ್ ಅವರು ತಂಡದಲ್ಲಿ ಸ್ಥಾನ ಪಡೆದಿದ್ದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಇನ್ನು ಕೆ ಎಸ್ ಭರತ್ ವಿಕೆಟ್ ಕೀಪರ್ ಅವರ ಬದಲಿಗೆ ಮೊಹಮ್ಮದ್ ಹಸರುದ್ದೀನ್ ಅಥವಾ ರಜತ್ ಪಟೇದಾರ್ ಅವರು ಮತ್ತೆ ಸ್ಥಾನ ಪಡೆಯುವುದು ಬಹುತೇಕ ಖಚಿತ ಅಂತಲೇ ಹೇಳ್ಬೋದು ಹಾಗಾದರೆ ನಿಮ್ಮ ಪ್ರಕಾರ ಸಿ ಎಸ್ ಕೆ ವಿರುದ್ಧ ನಡೆಯಲಿರುವ ಪಂದ್ಯಕ್ಕೆ ಟೀಮ್ ಡೇವಿಡ್ ಅವರು ಡೆಬ್ಯೂ ಮಾಡಬೇಕಾ ಮಾಡ್ತಾರ ಯಾವ ಒಂದು ಆರ್ಡರ್ನಲ್ಲಿ ಬ್ಯಾಟಿಂಗ್ಗೆ ಬರಬೇಕು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋನಲ್ಲಿ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ ಐಕೋನಲ್ಲಿ ಆಲ್ ಆಪ್ಷನ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು